ಎಲ್ರಿಗೂ ನಮಸ್ಕಾರ. ರಘು ಹೇಳ್ದಂಗೆ ಇದು ಏನು ನಮ್ಮ ಒಂದು ದುರದೃಷ್ಟ. ಯಾಕೆ ಅಂತಂದ್ರೆ ಯಜಮಾನರ ಜೊತೆಲಿ ಈ ತರ ಈವೆಂಟ್ ಬಂದಾಗ ಯಜಮಾನರನ್ನು ಕೂರಿಸೋದಾಗ್ಲಿ, ಯಜಮಾನ್ ಹೀರೋ ಜಾಗದಲ್ಲಿ ಆಗ್ಲಿ, ಅವ್ರನ್ನ ನೋಡ್ಕೊಂಡು ಎಲ್ಲೋ ಒಂದ್ ಸೈಡಲ್ಲಿ ನಿಂತ್ಕೊಂಡ್ರು, ನಾನು ನಮ್ಮ ಮೀಡಿಯಾದವ್ರ ಜೊತೆಲಿ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ದೇನೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ, ನೋಡ್ತಾ ಇದ್ದೆ ಈವೆಂಟ್ ಈ ತರ ಯಜಮಾನ್ರನ್ನ ಈ ತರ ಗೌರವಿಸ್ತಾರೆ, ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ. ಇಂತ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡು ಬಂದಿದ್ದ 11 ವರ್ಷಗಳ ಕಾಲ ಅವ್ರ ಜೊತೆಲೆ. ಆದ್ರೆ ಇವತ್ತ ದಿವಸ ಈಗ ನಮ್ಮನ್ನು ಈ ತರ ಹಿಂಗ್ ಕರೆದು ಈವೆಂಟ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರೆದ್ರೆ ಒಂಥರ ಏನೋ ಒಂಥರ ನಮ್ಗೊಂದು ಅದೊಂದು ದೊಡ್ಡ ಕಷ್ಟ ನೋವು. ಹಂಗಾಗಿ ನಾನು ಹೆಚ್ಚಾಗಿ ಎಲ್ಗೂ ಬೇರೆ ಕಡೆ ನಾನು ತುಂಬಾ ಜಾಗದಲ್ಲಿ ಕರೀತಾರೆ, ನಾನು ಎಲ್ಗೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದ್ರೆ ಅದು ಒಂಥರ ಭಯ ಸ್ಟಾರ್ಟ್ ಆಗಿರೋದು ನನಗೆ. ನಾನು ಮಿಲಿಟರಿಲಿ ಇದ್ದೆ 10 ವರ್ಷ, ಮಿಲಿಟರಿಲಿ ಇದ್ದಾಗ ನಾನು ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ಕೂಡ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಮಿಲಿಟರಿಲಿ ಇದ್ದಾಗ. ಯಜಮಾನ್ರದ್ದು ಹಿಂಗೆ ಆಗಿದ್ದ ದಿವಸ ಅವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬಾ ಭಯ ಬಿದ್ದಿರೋದು ಏನಂತಂದ್ರೆ, ಮತ್ತೆ ನಮ್ಮ ಆ ತರ ಎಲ್ತ್ ನೋಡ್ಕೊಂತ ಇದ್ದವರು ಅಪ್ಪ ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿ ಎಲ್ತ್ ಕಾಪಾಡ್ಕೊಳ್ತಾ ಇದ್ದವ್ರು ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ ನಮ್ದೆಲ್ಲ ಯಾವ ಲೆಕ್ಕ. ನಾವು ಏನಿದೆ ಮಲಗಿದ್ರೆ ಒಂಥರ ಗಾಬರಿಯಾಗಿ ಎದ್ದೇಳೋ ತರ ಆಗ್ತಿತ್ತು ಸುಮಾರು ರಾತ್ರಿಗಳು. ನಾವು ಎದ್ದೇಳ್ತೀವೋ ಇಲ್ಲ, ಎಚ್ಚರಾದ್ರೆ ಓ ಪರವಾಗಿಲ್ಲ ಎದ್ದಿದ್ದೀನಿ ನಾನು, ಇದೇ ರೀತಿನೇ ನನ್ಗೆ ಅನಿಸ್ತಾ ಇತ್ತು. ಮಲಗಿದ್ರೆ ನನ್ಗೆ ಗೊತ್ತಿಲ್ಲ, ಎಚ್ಚರಾದಾಗ ಓ ಎದ್ದಿದ್ದೀನಿ ಬದುಕಿದ್ದೀನಿ ಅನ್ನೋ ತರ. ಆ ಒಂದು ದಿನಗಳನ್ನ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ಅದೆಲ್ಲ ಇರ್ಲಿ, ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಹುಡ್ಸ್ಬಿಟ್ರು ಬಸವರಾಜ್ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬಾ ಧನ್ಯವಾದ. ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲ್ಸಕ್ಕೆ ಸೇರೋಕ್ ಮುಂಚೆನೆ ನೀವು ಯಜಮಾನ್ರನ್ನ ಭೇಟಿ ಮಾಡಿದ್ದೀರಾ, ಅದು ನನಗೆ ಸಂತೋಷ. ನೀವೊಬ್ಬರು ಅಭಿಮಾನಿಯಾಗಿ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು. ಆದ್ರೆ ಅಭಿಮಾನಿಗಳಿಗೆ ಎಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದ್ರು, ಅಂತ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂತ ಒಂದು ಮೂವಿ ಮಾಡಿದ್ರ. ಟ್ರೈಲರ್ ನೋಡಿ ತುಂಬಾನೇ ಸಂತೋಷ ಆಯ್ತು, ಅಷ್ಟೇ ದುಃಖನೂ ಆಯ್ತು. ಯಾಕಂತಂದ್ರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ, ನೋಡೋದಕ್ಕೆ ನಮ್ಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಈ ತರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ, ನಾವೆಲ್ಲ ಯಾಕೆ ಇರ್ಬೇಕು ಅನ್ನೋ ತರ ಎಷ್ಟೋ ಸರ್ತಿ ಅನಿಸ್ತೈತೆ. ನೀವಂತೂ ಖಂಡಿತ ನೀವು ನಾನು ಒಂದು ಚಿಕ್ಕದಾಗಿ ರಾಜ್ಕುಮಾರ್